ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇನ್ಕಮ್ ಫ್ರಮ್ ಪ್ರೊಫೆಷನ್ನಲ್ಲಿ ಮೂರು ಸೆಷನ್ಗಳಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ನ ಥಿಯರಿ ಪಾರ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗಲ್ಲಿ ಅರ್ಥ ಆಗಿದೆ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು ಮತ್ತು ಯಾವ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋದಕ್ಕೆ ಬರೋಲ್ಲ, ಆಮೇಲೆ ಯಾವುದೆಲ್ಲ ಇನ್ಕಮ್ ಆಗತ್ತೆ ಪ್ರೊಫೆಷ್ನಲ್ಸಿಗೆ ಅಂಥೇಳಿ ಹೇಳಿದ್ದೀನಿ. ಇವತ್ತಿಂದ ನಾವು ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗೋಣ. ಸೊ ನಿಮಗೆ ಪ್ರಾಬ್ಲಮ್ ಮತ್ತು ವಿತ್ ಆನ್ಸರ್, ಇಲ್ಲಿ ಪ್ರಾಬ್ಲಮನ್ನು ಹಾಕಿದ್ದೀನಿ ಓಕೆ, ಆಮೇಲೆ ಇನ್ನೇನಿದೆ ಆನ್ಸರು ಇದೆ. ಹಾಗಾಗಿ ಪ್ರಾಬ್ಲಮ್ ಮತ್ತು ಆನ್ಸರ್ ಎರಡೂ ಇರೋದ್ರಿಂದ ನಿಮಗೆ ಇದು ಕಾನ್ಸೆಪ್ಟು ಈಸಿ ಆಗುತ್ತೆ. ನೀವಿಲ್ಲಿ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಪ್ರಾಬ್ಲಮನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು, ಮಕ್ಕಳೇ ಅಷ್ಟೇ ಇರೋದು. ಇಲ್ಲೇನು ಇದು ಪ್ರಾಬ್ಲಮ್ ನೋಡಿ, ಮಿಸ್ಟರ್ ಹರೀಶ್ ಈಸ್ ಎ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್. ಹಿ ಮೇಂಟೈನ್ಸ್ ಹಿಸ್ ಅಕೌಂಟ್ಸ್ ಆನ್ ಕ್ಯಾಶ್ ಬೇಸಿಸ್. ದ ಫಾಲೋಯಿಂಗ್ ಇಸ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2020 ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಪ್ರಾಬ್ಲಮ್ ಏನು ಕಾಣ್ತಾ ಇದೆ ನೋಡಿ, ನಿಮಗೆ ಲೆಫ್ಟ್ ಸೈಡಲ್ಲಿ ರಿಸಿಪ್ಟ್ಸ್ ಇದ್ದಾವೆ, ಆಮೇಲೆ ಈ ಕಡೆ ಏನಿದೆ ಪೇಮೆಂಟ್ಸ್ ಇದೆ ಅಲ್ವಾ. ಸೊ ನಾವೇನು ಮಾಡಬೇಕು, ಫಸ್ಟ್ ರಿಸಿಪ್ಟ್ ಸೈಡನ್ನು ನೋಡಿಕೊಂಡು ಅಲ್ಲಿರೋ ಎಲ್ಲ ಇನ್ಕಮ್ ಇದೆ, ರಿಸಿಪ್ಟ್ಸ್ ಅಂದರೆ ಇನ್ಕಮ್ ಅಲ್ವಾ, ಆ ಇನ್ಕಮಲ್ಲಿ ಯಾವ ಇನ್ಕಮ್ಮು ಚಾರ್ಟೆಡ್ ಅಕೌಂಟೆಂಟಿಗೆ ಇನ್ಕಮ್ ಆಗುತ್ತೆ ಅದನ್ನು ಮಾತ್ರ ಪಿಕ್ ಮಾಡ್ಕೋಬೇಕು. ಅದು ಭಾಳ ಇಂಪಾರ್ಟೆಂಟ್. ಯಾವುದು ಚಾರ್ಟೆಡ್ ಅಕೌಂಟೆಂಟಿಗೆ ಆ ಇನ್ಕಮ್ ಆಗಿದ್ದರೆ ಮಾತ್ರ ಅದನ್ನು ಪಿಕ್ ಮಾಡ್ಕೋಬೇಕು. ಇನ್ನು ಪೇಮೆಂಟ್ ಸೈಡಿಗೆ ಬರ್ತೀರಿ, ಪೇಮೆಂಟ್ ಸೈಡಿಗೆ ಬಂದಾಗ ಯಾವುದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂದರೆ ಆ್ಯಸ್ ಎ ಚಾರ್ಟೆಡ್ ಅಕೌಂಟೆಂಟು ಅವರಿಗೆ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ಮಾತ್ರ ನಾವು ಮೈನಸ್ ಮಾಡೋಕ್ಕೆ ಅದನ್ನು ಪಿಕ್ ಮಾಡ್ಕೋಬೇಕು. ಹಾಂ, ಅಷ್ಟು ಮಾತ್ರ ಮಾಡೋಕ್ಕೆ ಇರೋದು. ಈಗ ನೋಡಿ, ನೀವು ಇಲ್ಲಿ ರಿಸಿಪ್ಟ್ ಸೈಡನ್ನು ನೋಡಿದಾಗ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ, ಎಲ್ಲೂ ತೊಗೊಳೋದು ಬೇಡ, ಅದನ್ನು ಎಲ್ಲೂ ತೊಗೊಳೋದು ಬೇಡ. ಅಡಿಟ್ ಫೀಸ್ ಎಸ್. ನಾನು ಯಾಕೆ ಎಸ್ ಅಂತ ಹೇಳಿದೆ ಅಂದರೆ ಅದು ಚಾರ್ಟೆಡ್ ಅಕೌಂಟಿಂಗ್ ಇನ್ಕಮ್ ಅದು. ಸೊ ಹಾಗಾಗಿ ಅಡಿಟ್ ಫೀಸ್ ಎಸ್. ಇನ್ಕಮ್ ಫ್ರಮ್ ಅದರ್ ಅಕೌಂಟಿಂಗ್ ವರ್ಕ್, ಸೊ ಚಾರ್ಟೆಡ್ ಅಕೌಂಟೆಂಟ್ ಅಕೌಂಟಿಂಗ್ ವರ್ಕ್ ಮಾಡಿದೆ, ದಟ್ ಈಸ್ ಆಲ್ಸೋ ಎಸ್. ಫೀಸ್ ಫಾರ್ ಕಂಡಕ್ಟಿಂಗ್ ಇನ್ಕಮ್ ಟ್ಯಾಕ್ಸ್ ಅಪೀಲ್, ಸೊ ಆ ಕೆಲಸನ ಚಾರ್ಟೆಡ್ ಅಕೌಂಟಿಂಗ್ ಮಾಡ್ತಾರೆ, ಅವ್ರಿಗೆ ಇನ್ಕಮ್ ಬರುತ್ತೆ, ಎಸ್. ಎಕ್ಸಾಮಿನರ್ಸ್ ಫೀಸ್ ಫ್ರಮ್ ಯೂನಿವರ್ಸಿಟಿ, ಸೊ ದಟ್ ಈಸ್ ಆಲ್ಸೋ ಎಸ್. ಸೊ ಇದಿಷ್ಟು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ದು ಇನ್ಕಮ್. ಇನ್ನೊಂದು ಡಿವಿಡೆಂಟ್ ಇದೆ. ಡಿವಿಡೆಂಟು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಗಳಿಸಿರೋ ಹಣ ಅಲ್ಲ ಅದು, ಅವರು ಹಣನ ಇನ್ವೆಸ್ಟ್ ಮಾಡಿರ್ತಾರೆ ಶೇರ್ಸಲ್ಲಿ, ಅದಕ್ಕೆ ಬಂದಿರೋ ಇನ್ಕಮ್ ಆಗಿರೋದ್ರಿಂದ ಅದು ಏನಲ್ಲ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಇನ್ಕಮ್ ಅಲ್ಲ, ಅದನ್ನು ತೊಗೋಬಾರ್ದು ನಾವು. ರೆಂಟ್ ಫ್ರಮ್ ಪ್ರಾಪರ್ಟಿ, ಹೌಸ್ ಪ್ರಾಪರ್ಟಿ ಇನ್ಕಮ್ ಇದು. ಯಾವ ಇನ್ಕಮ್ ಹೇಳಿ, ಇದು ಹೌಸ್ ಪ್ರಾಪರ್ಟಿ ಇನ್ಕಮು. ಇದನ್ನು ನಾವು ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ಚಾರ್ಟೆಡ್ ಅಕೌಂಟೆಂಟಿಗೆ ತೊಗೋಬಾರ್ದು. ಸೊ ಯಾವ ಎಸ್ ಅಂತ ಗೊತ್ತಾಯಿತು. ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಎರಡು ಹೇಳಿದೆ ನಾನು, ಡಿವಿಡೆಂಟ್ ನೋ, ರೆಂಟ್ ಫ್ರಮ್ ಪ್ರಾಪರ್ಟಿ ನೋ. ಈಗ ಪೇಮೆಂಟ್ ಸೈಡಿಗೆ ಬನ್ನಿ. ಪೇಮೆಂಟ್ ಸೈಡಿಗೆ ಬಂದು ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆಯೋ, ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಆದರೆ ಎಸ್ ಅನ್ನನ, ಅದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಲ್ಲದೇ ಇದ್ದರೆ, ಅದು ಚಾರ್ಟೆಡ್ ಅಕೌಂಟೆಂಟಿಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಅಲ್ಲ ಅಂದರೆ ಅದನ್ನು ನೋ ಅಂತ ಹೇಳಿ ಹೇಳೋಣ. ಅಂದರೆ ಎಕ್ಸ್ಪೆನ್ಸಸ್ ಅಲ್ಲ, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ ಅದರ ಪ್ರಕಾರ. ಆಫೀಸ್ ರೆಂಟ್ ಎಸ್, ಅವ್ರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸ್ಯಾಲ್ರಿ ಟು ಆಡಿಟ್ ಕ್ಲರ್ಕ್ ಎಸ್. ಅಲವೆನ್ಸ್ ಆಫ್ ಆರ್ಟಿಕಲ್ ಕ್ಲರ್ಕ್ ಎಸ್. ಸ್ಯಾಲ್ರೀಸ್ ಎಸ್. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಬಂತು. ಮುನ್ಸಿಪಲ್ ಟ್ಯಾಕ್ಸು ಅದು ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು, ಯಾಕಂದರೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಇರೋದ್ರಿಂದ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದಿರ್ಬೋದು, ಹಾಗಾಗಿ ಅದು ನೋ, ಇಲ್ಲಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಲ್ಲ. ಇನ್ನೊಂದಿದೆ ಪರ್ಸ್ನಲ್ ಎಕ್ಸ್ಪೆನ್ಸಸ್. ನೋಡಿ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇಟ್ಸ್ ನಾಟ್ ಎ ಬಿಸ್ನೆಸ್ ಆರ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂಡ್ ನೋ. ದೆನ್ ಮೆಂಬರ್ಶಿಪ್ ಫೀಸ್ ಎಸ್. ಚಾರ್ಟೆಡ್ ಅಕೌಂಟೆಂಟು ಚಾರ್ಟೆಡ್ ಅಕೌಂಟೆಂಟ್ದ ಅಸೋಸಿಯೇಷನ್ ಏನಿದೆ, ಆ ಅಸೋಸಿಯೇಷನ್ ಮೆಂಬರ್ ಆಗಿರ್ತಾರೆ, ಅದ್ರದ್ದು ಫೀಸನ್ನು ಕಟ್ಟಿರ್ತಾರೆ, ಎಸ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಅವರ ಲೈಫ್ ಮೇಲೆ ಇನ್ಶೂರೆನ್ಸನ್ನು ತಗೊಂಡಿದ್ದರೆ ಓನ್ ಲೈಫ್ ಮೇಲೆ, ಅದಕ್ಕೆ ಡಿಡಕ್ಷನ್ ಇಲ್ಲ, ನೋ. ಇನ್ಕಮ್ ಟ್ಯಾಕ್ಸ್ ನೋ. ನಾನು ನಿಮ್ಗೆ ಹೇಳಿದ್ದೆ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋದೆ ನಾವು ಇನ್ಕಮ್ ಟ್ಯಾಕ್ಸ್ ಎಷ್ಟನ್ನು ಪೇ ಮಾಡ್ತಾನೆ ಮಾಡಬೇಕು ಅನ್ನೋದನ್ನು ನೋಡೋದಕ್ಕಾಗಿ. ಹಾಗೆ ಇನ್ಕಮ್ ಟ್ಯಾಕ್ಸ್ ನೋ. ಮೋಟರ್ ಕಾರ್ ಪರ್ಚೇಸ್, ಕಾರನ್ನು ಪರ್ಚೇಸ್ ಮಾಡಿದಾಗ ಅಸೆಟ್ ಪರ್ಚೇಸ್ ಮಾಡ್ದಂಗೆ ಆಯಿತು. ಏನು ಪರ್ಚೇಸ್ ಮಾಡ್ದಂಗೆ ಆಯಿತು, ಅಸೆಟ್ಟನ್ನು ಪರ್ಚೇಸ್ ಮಾಡ್ದಂಗೆ ಆಯಿತು, ಹಾಗಾಗಿ ಅದು ನೋ. ಗೊತ್ತಾಯ್ತಲ್ವಾ, ಅದ್ರ ಮೇಲೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಬಟ್ ಅಸೆಟ್ ಕಾರನ್ನು ಪರ್ಚೇಸ್ ಮಾಡಿದಾಗ ಅದಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಡಿಡಕ್ಷನ್ ಇಲ್ಲ, ಬಿಕಾಸ್ ದಟ್ ಈಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆನ್ ಮೋಟರ್ ಕಾರ್, ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಡಿಡಕ್ಷನ್ ಇದೆ, ಬಟ್ ಕಾರ್ ಎಷ್ಟು ಪ್ರೊಫೆಷ್ನಲ್ ಯೂಸ್ ಆಗಿದೆ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನಾವು ಮಾಡಬೇಕು. ನೆಕ್ಸ್ಟ್ ಇನ್ಶೂರೆನ್ಸ್ ಆನ್ ಹೆಚ್ ಪಿ ಇದೆ. ಹೆಚ್ ಪಿ ಅಂದರೆ ಹೌಸ್ ಪ್ರಾಪರ್ಟಿ.
ಸೊ ಅದು ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು, ಇಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕೊಟ್ಟಿದ್ದಾರೆ, ಎಲ್ಲೂ ತಗೋಬೇಡಿ. ಬ್ಯಾಲೆನ್ಸ್ ಬ್ರಾಡ್ ಡೌನು ಬೇಕಾಗಿಲ್ಲ, ಬ್ಯಾಲೆನ್ಸ್ ಕ್ಯಾರಿ ಡೌನು ಬೇಕಾಗಿಲ್ಲ. ರೈಟ್, ಇಲ್ಲಿ ಅಡ್ಜಸ್ಟ್ಮೆಂಟ್ ಏನಿದೆ ನೋಡೋಣ. ಹ್ಯಾವಿಂಗ್ ರಿಗಾರ್ಡ್ ಟು ದ ಫ್ಯಾಕ್ಟ್ 1/3 ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಈಸ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಫೆಷನಲ್ ಪ್ರಾಕ್ಟೀಸ್ ಅಂತ ಹೇಳ್ದಾನೆ. ಇಲ್ಲಿ ನೋಡಿ, ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್ 600 ರುಪೀಸ್ ಇದೆ. ಆ 600ಅಲ್ಲಿ 1/3 ಪ್ರೊಫೆಷ್ನಲ್ ಯೂಸ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಚಾರ್ಟೆಡ್ ಅಕೌಂಟೆಂಟಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ಇನ್ನು ಉಳಿದದ್ದು ಏನಿದೆ 2/3, ಅದು ಪರ್ಸ್ನಲ್ ಯೂಸ್ ಅಂತ. ನಾವು ಪರ್ಸ್ನಲ್ ಯೂಸ್ದನ್ನು ಬಿಟ್ಟು ಪ್ರೊಫೆಷ್ನಲ್ ಪ್ರಾಕ್ಟೀಸ್ದು ಅಥವಾ ಪ್ರೊಫೆಷ್ನಲ್ ಯೂಸ್ದನ್ನು ಮಾತ್ರ ತಗೋಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಅದ್ರ ಪ್ರಕಾರ ತಗೊಳ್ಳುವಂತೆ. ಇನ್ನೇನಿದೆ, ಕಂಪ್ಯೂಟ್ ಪ್ರೊಫೆಷ್ನಲ್ ಇನ್ಕಮ್ ಆಫ್ ಹರ್ ಇಸ್ ಅಸ್ಯೂಮಿಂಗ್ ದಟ್ ರೇಟ್ ಆಫ್ ಡಿಪ್ರಿಷಿಯೇಷನ್ ಆನ್ ಕಾರ್ ಇಸ್ 15%. ಸೊ ಕಾರ್ದು ಡಿಪ್ರಿಷಿಯೇಷನ್ 15% ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಪ್ರಾಬ್ಲಮ್ ಮಕ್ಕಳೇ. ನೀವು ಪ್ರಾಬ್ಲಮನ್ನು ಫಸ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳೋದಿದೆ ಎಲ್ಲ ಕ್ಲಾಸ್ಗಳಲ್ಲಿ, ಒಮ್ಮೆ ನಮಗೆ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಹೇಳಿದ್ರೆ ಹಾಫ್ ಆಫ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂತ, ಅರ್ಧ ಪ್ರಾಬ್ಲಮ್ಮೇ ಸಾಲ್ವ್ ಆಯಿತು ಅಂತ ನಾನು ಹೇಳೋದಿದೆ. ಪ್ರಾಬ್ಲಮನ್ನು ಮಾಡೋದು ನೋಡಿ. ಸೊ ನೀಟಾಗಿ ಹೆಡ್ಡಿಂಗ್ ಬರ್ಕೊಳ್ಳಿ. ಏನು ಹೆಡ್ಡಿಂಗ್ ಬರ್ಕೊತೀರಿ? ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಮಿಸ್ಟರ್ ಹರೀಶ್ ಎ ಚಾರ್ಟೆಡ್ ಅಕೌಂಟೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ 31st ಮಾರ್ಚ್ 2020. ಯಾವುದೆಲ್ಲ ಪ್ರೊಫೆಷ್ನಲ್ ರಿಸಿಟ್ಸ್ ಅಂತ ಆವಾಗಲೇ ಮಾತಾಡಿದ್ವಲ್ಲ ನಾವು, ಎಸ್ ಎಸ್ ಅಂತ ಹೇಳಿದ್ವಲ್ಲ, ಅವೆಲ್ಲ ತಗೊಳ್ಳಿ. ಎರಡು ಕಾಲಮ್ ಹಾಕ್ಕೊಳ್ಳಿ, ಪ್ರೊಫೆಷ್ನಲ್ ರಿಸಿಟ್ಸ್ ಅಂತ ಬರೀರಿ. ಯಾವುದನ್ನು ಎಸ್ ಅಂತ ಹೇಳಿದರೆ ಅದನ್ನು ಬರ್ಕೊತ ಹೋಗಿ ಮಕ್ಕಳೇ. ಎಲ್ಲಿ ಬರೆದಿದ್ದೀನಿ ನೋಡಿ, ಎರಡು ಕಾಲಮ್ ಹಾಕ್ಕೊಂಡಿದ್ದೀನಿ. ಔಟರ್ ಕಾಲಮಲ್ಲಿ ಬರ್ದಿದ್ದೀನಿ ಆಡಿಟ್ ಫೀಸ್ 5,64,700, ಇನ್ಕಮ್ ಫ್ರಮ್ ಅಕೌಂಟೆನ್ಸಿ ವರ್ಕ್ 1,56,800, ಫೀಸ್ ಫಾರ್ ಕಂಡಕ್ಟಿಂಗ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ 8,100, ಎಕ್ಸಾಮಿನರ್ಸ್ ಫೀಸ್ ಫ್ರಮ್ ಯೂನಿವರ್ಸಿಟಿ 600 ಇದೆ. ಸೊ ಇದು ಮಾತ್ರ ಇನ್ಕಮ್. ಡಿವಿಡೆಂಟ್ ಇತ್ತು ಅಲ್ಲಿ, ನಾವು ತಗೊಂತ ಇಲ್ಲ. ರೆಂಟ್ ಫ್ರಮ್ ಹೆಚ್ ಪಿ ಇತ್ತು ಅಲ್ಲಿ, ನಾವು ತಗೊಂತ ಇಲ್ಲ. ಯಾಕೆ ತಗೊಂತ ಇಲ್ಲ ಅಂತ ಹೇಳಿದ್ರೆ ಅವು ಏನಲ್ಲ, ಅವು ಪ್ರೊಫೆಷ್ನಲ್ ರಿಸಿಟ್ಸ್ ಅಲ್ಲ. ಇನ್ಕಮ್ ಹೌದು, ದುಡ್ಡು ಬಂದಿದೆ, ಬಟ್ ಚಾರ್ಟೆಡ್ ಅಕೌಂಟೆಂಟ್ಸ್ದು ಇನ್ಕಮ್ ಅಲ್ಲ. ಗೊತ್ತಾಯ್ತಲ್ವಾ? ಹಾಗಾಗಿ ಇವನ್ನೆಲ್ಲ ಟೋಟಲ್ ಮಾಡಿ ಇಟ್ಕೊಳ್ಳೋಣ. 7,30,200 ಆಯಿತು. ಈಗ ನೀವು ಪೇಮೆಂಟ್ ಸೈಡಲ್ಲಿ ಯಾವುದೆಲ್ಲ ಎಸ್ ಅಂತ ಹೇಳಿದ್ರಲ್ಲ, ಅಂದರೆ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರಲ್ಲ, ಅವುಗಳನ್ನು ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. ಅವು ಯಾವುದು ಅಂತ ಹೇಳಿದ್ರೆ, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ಸು ನೋಡಿ, ಆಫೀಸ್ ರೆಂಟ್ 52,400, ಸ್ಯಾಲ್ರಿ ಟು ಆಡಿಟ್ ಕ್ಲರ್ಕ್ 24,800, ಅಲವೆನ್ಸಸ್ ಟು ಆರ್ಟಿಕಲ್ ಕ್ಲರ್ಕ್ 1,800, ಸ್ಯಾಲ್ರೀಸ್ 32,400, ಮೆಂಬರ್ಶಿಪ್ ಫೀಸ್ 1,100, ಎಕ್ಸ್ಪೆನ್ಸಸ್ ಆಫ್ ಮೋಟರ್ ಕಾರ್. ಟೋಟಲ್ ಎಕ್ಸ್ಪೆನ್ಸಸ್ಸು ನೀವು ಪ್ರಾಬ್ಲಮಲ್ಲಿ ನೋಡಿದ್ರಿ ಮಕ್ಕಳೇ, ಇಲ್ಲಿ ನೋಡ್ಕೊಳ್ಳಿ ಎಷ್ಟಿದೆ, 600 ಇದೆ. ಸೊ 600 ಟೋಟಲ್ ಎಕ್ಸ್ಪೆನ್ಸಸ್ ಇದೆ. ಯಾವುದ್ರದ್ದು? ಕಾರ್ದು. ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ 1/3 ದಟ್ ಈಸ್ ರಿಲೇಟಿಂಗ್ ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಪ್ರೊಫೆಷ್ನಲ್ ಯೂಸಿಗೆ ಅಂದಿದ್ದಾರೆ. ಹಾಗಾಗಿ ನಾವು 600ಅಲ್ಲಿ 1/3 ಮಾಡಿದಾಗ 200 ರುಪೀಸ್ ಮಾತ್ರ ಪ್ರೊಫೆಷ್ನಲಿಗೆ ಸಂಬಂಧಪಟ್ಟದ್ದು ಅಂತ. ಸೊ 200 ಅಷ್ಟೇ ತೊಗೊಳೋಣ. ಡಿಪ್ರಿಷಿಯೇಷನ್ ಆನ್ ಕಾರ್, ಕಾರ್ ಪರ್ಚೇಸ್ ಮಾಡಿದ್ದಾರೆ 2,09,000ಗೆ ಪರ್ಚೇಸ್ ಮಾಡಿದ್ದಾರೆ. ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಡಿಪ್ರಿಷಿಯೇಷನ್ ಅಂತ ಹೇಳಿದ್ದಾರೆ? 15% ಡಿಪ್ರಿಷಿಯೇಷನ್. ಸೊ 15% ಡಿಪ್ರಿಷಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಿ, ದಟ್ ಈಸ್ 31,350 ಬರುತ್ತೆ. ಹಾಂ, ಈಗ 31,350 ಫುಲ್ ಅಮೌಂಟ್ ತೊಗೊಳೋ ಹಾಗಿಲ್ಲ. ಯಾಕೆ ಅಂದರೆ, ಯಾಕೆ ಫುಲ್ ಅಮೌಂಟ್ ತೊಗೊಳೋ ಹಾಗೆ ಇಲ್ಲ ಅಂದರೆ, ಅಲ್ಲಿ ಕಾರ್ ಪೂರ್ತಿ ಅಫೀಷಿಯಲ್ ಯೂಸ್ ಆಗ್ತಾ ಇಲ್ಲ, ಅದರಲ್ಲಿ ಪರ್ಸ್ನಲ್ ಯೂಸ್ ಇದೆ. ಹಾಗಾಗಿ ಅದರಲ್ಲೂ ನಾವು 1/3ಅನ್ನು ಮಾಡಬೇಕು. ಯಾಕೆ ಅಂದರೆ, ಎಷ್ಟು ಪ್ರೊಫೆಷ್ನಲ್ ಯೂಸ್ ಆಗುತ್ತೋ ಅಷ್ಟಕ್ಕೆ ಮಾತ್ರ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. ಸೊ 1/3ಅನ್ನು ಮಾಡ್ತೀರಿ, ಆವಾಗ 10,450 ಮಾತ್ರ ನಾವು ತಗೊತೀವಿ. ಸೊ ಎಲ್ಲ ಎಕ್ಸ್ಪೆನ್ಸನ್ನು ಟೋಟ್ಲ್ ಮಾಡಿ, ಆ ಎಕ್ಸ್ಪೆನ್ಸಸ್ಸನ್ನು ಟೋಟ್ಲ್ ಮಾಡಿದಾಗ 1,23,150 ಬರುತ್ತೆ. ಸರಿನಾ? ಇದು ಅಲೌಡ್ ಎಕ್ಸ್ಪೆನ್ಸಸ್. ಈಗ 7,30,200 ಇಂದ 1,23,150 ಮೈನಸ್ ಮಾಡಿದರೆ 6,07,050 ಉಳಿಯುತ್ತೆ. ಅದು ಇನ್ಕಮ್ ಫ್ರಮ್ ಪ್ರೊಫೆಷನ್. ಇಷ್ಟೇ ಮಕ್ಕಳೇ ಮಾಡೋಕ್ಕಿರೋದು, ವೆರಿ ಸಿಂಪಲ್. ನಿಮಗೆ ಪ್ರಾಬ್ಲಮ್ ಅರ್ಥ ಆಯ್ತಾ, ನೀವು ತುಂಬ ಈಸಿಯಾಗಿ ಇದನ್ನು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇನ್ನೊಂದ್ಸಾರಿ ನೀಟಾಗಿ ನೀವು ಕೇಳಿಕೊಂಡು ಅರ್ಥ ಮಾಡಿಕೊಂಡು ನೀವು ಮಾಡಿ. ಸೊ ಇನ್ನೊಂದು ಪ್ರಾಬ್ಲಮನ್ನು ಈ ಕ್ಲಾಸಲ್ಲಿ ಹೇಳ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಒಬ್ಬ ಡಾಕ್ಟರ್ ಪ್ರಾಬ್ಲಮ್. ಡಾಕ್ಟರ್ ಆವಾಗಲೇ ನಾವು ಮಾಡಿದ್ದು ಚಾರ್ಟೆಡ್ ಅಕೌಂಟೆಂಟ್ದು. ಇದು ಡಾಕ್ಟರ್ದಾದರೆ ಹೇಗಿರುತ್ತೆ ನೋಡ್ಕೊಳ್ಳಿ. ಮೋಹನ್ದಾಸ್ ಈಸ್ ಎ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಹಿ ಕೀಪ್ಸ್ ಹಿಸ್ ಬುಕ್ಸ್ ಆನ್ ದ ಕ್ಯಾಶ್ ಬೇಸಿಸ್. ಸಮ್ಮರೈಸ್ಡ್ ಕ್ಯಾಶ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st ಮಾರ್ಚ್ 2020 ಈಸ್ ಆಸ್ ಅಂಡರ್ ಅಂತ ಇದೆ. ಹಾಂ, ಇಲ್ಲೂ ಸೇಮು, ರಿಸಿಪ್ಟ್ ಸೈಡನ್ನು ನೋಡಬೇಕು ನಾವು. ರಿಸಿಪ್ಟ್ ಸೈಡಲ್ಲಿ ಯಾವುದೆಲ್ಲ
ಡಾಕ್ಟರ್ಗೆ ಇನ್ಕಮ್ ಅಂತ ಕಾಣುತ್ತೋ ಅದಕ್ಕೆ ಮಾತ್ರ ಎಸ್ ಅಂದ್ಕೋಬೇಕು, ಉಳಿದನ್ನು ನೋ ಅನ್ನಬೇಕು. ಪೇಮೆಂಟ್ ಸೈಡನ್ನು ನೋಡಬೇಕು, ಒಬ್ಬ ಡಾಕ್ಟರಿಗೆ ಯಾವುದೆಲ್ಲ ಡಾಕ್ಟರಿಗೆ ಏನು ಎಕ್ಸ್ಪೆನ್ಸ್ ಆಗುತ್ತೆ ಅದನ್ನು ನಾವು ಎಸ್ ಅಂದ್ಕೋಬೇಕು, ಬೇರೆ ಯಾವುದಾದ್ರು ಖರ್ಚಿದ್ರೆ ಅದನ್ನು ನೋ ಅನ್ನಬೇಕು. ಸೊ ಆ ಬೇಸನ್ನು ನಾವು ಹಿಡ್ಕೊಂಡು ಈಗ ಕ್ಯಾಲ್ಕುಲೇಟ್ ಮಾಡ್ತೀವಾದರೆ ರಿಸಿಪ್ಟ್ ಸೈಡಲ್ಲಿ ಆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ, ಎಲ್ಲೂ ತಗೋಬೇಡಿ. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೈವೇಟ್ ಪರ್ಪಸ್ ಅಂತ ಇದೆ, ಲೋನ್ ತಗೊಂಡಿದ್ದಾನೆ ಒಂದು ಪ್ರೈವೇಟ್ ಪರ್ಪಸ್ಸಿಗೆ, ಇದು ಇನ್ಕಮ್ ಅಲ್ಲ. ಒಂದು ಲೋನ್ ಅಂದರೆ ಸಾಲ ತಗೊಂಡಿದ್ದು, ಲೋನು ಲಯಾಬಿಲಿಟಿ ವಾಪಸ್ ಕೊಡಬೇಕು, ಹಾಗಾಗಿ ಅದನ್ನು ನಾವು ಲೋನನ್ನು ಏನಂತ ಟ್ರೀಟ್ ಮಾಡೋ ಹಾಗಿಲ್ಲ, ಇನ್ಕಮ್ ಅಂತ ಟ್ರೀಟ್ ಮಾಡೋ ಹಾಗಿಲ್ಲ, ಒಂದು ರೀಸನ್ನು. ಇನ್ನೊಂದು ಪ್ರೈವೇಟ್ ಪರ್ಪಸ್ಸಿಗೆ ಅಂತ ಇದೆ, ಅದಕ್ಕೂ ನಾವು ಏನು ಮಾಡೋ ಹಾಗಿಲ್ಲ, ತಗೊಳೋ ಹಾಗೆ ಇಲ್ಲ. ಲೋನು ಯಾವಾಗಲೂ ಅದು ಇನ್ಕಮ್ ಅಲ್ಲ, ಹಾಗಾಗಿ ಅದನ್ನು ಪ್ರೊಫೆಷ್ನಲ್ ಇನ್ಕಮ್ ಅಂತ ತಗೋಬಾರ್ದು. ಒಂದು ನೆಕ್ಸ್ಟು ಸೇಲ್ ಆಫ್ ಮೆಡಿಷನ್ ಇದೆ, ಎಸ್. ಕನ್ಸಲ್ಟೇಷನ್ ಫೀಸ್, ಎಸ್. ವಿಸಿಟಿಂಗ್ ಫೀಸ್, ಎಸ್. ಸೊ ಇದು ಮೂರು ಈ ಪ್ರಾಬ್ಲಮಲ್ಲಿ ಒಬ್ಬ ಡಾಕ್ಟ್ರಿಗೆ ಇನ್ಕಮ್. ಇನ್ನೊಂದು ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯುರಿಟೀಸ್ ಇದೆ, ಹಣನ ಡಾಕ್ಟರ್ ಎಲ್ಲೋ ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ಬಡ್ಡಿ ಬಂದಿದೆ, ಬಟ್ ಅದು ಡಾಕ್ಟರ್ ಆಗಿ ಏನು ಕೆಲಸ ಮಾಡಿದೆ ಅದರಿಂದ ಬಂದಿರೋ ಹಣ ಅಲ್ಲದೆ ಈ ಬಡ್ಡಿಯನ್ನು ದುಡಿದಿದ್ದಾರೆ, ಅದು ಅದರ್ ಸೋರ್ಸ್ ಹೆಡ್ಡಲ್ಲಿ ಟ್ಯಾಕ್ಸೇಬಲ್ ಬಿಟ್ಟರೆ ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ಬರಲ್ಲ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ, ಅದು ಪ್ರೊಫೆಷನಲ್ ಇನ್ಕಮ್ ಅಲ್ಲ, ಇಟ್ ಈಸ್ ಅ ನೋ. ಈ ಕಡೆ ಬನ್ನಿ, ಪೇಮೆಂಟ್ ಸೈಡನ್ನು ನೋಡಿ. ಕಾಸ್ಟ್ ಆಫ್ ಮೆಡಿಷನ್ ಎಸ್ ಅಲ್ವಾ, ಕಾಸ್ಟ್ ಆಫ್ ಮೆಡಿಷನ್ ಈಸ್ ಎಸ್. ನೆಕ್ಸ್ಟ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್, ಸರ್ಜಿಕಲ್ ಇಕ್ವಿಪ್ಮೆಂಟ್ಸು ನೋ. ನೀವೀಗ ಯೋಚನೆ ಮಾಡ್ತಾ ಇದ್ದೀರಿ, ಸರ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸು ಒಬ್ಬ ಡಾಕ್ಟರ್ದ ಎಕ್ಸ್ಪೆನ್ಸಸ್ ಅಲ್ಲ, ಯಾಕೆ ಅದನ್ನು ನೋ ಅಂತ ಹೇಳಿದ್ರಿ, ಅದಕ್ಕೆ ಯಾಕೆ ಡಿಡಕ್ಷನ್ ಇಲ್ಲ ಅಂತ ಹೇಳಿ. ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಅಂದರೆ ಅಸೆಟ್ಸ್ ಆಯಿತು ಮಕ್ಕಳೇ, ಏನಾಯ್ತದ ಅಸೆಟ್ಸು. ಅಸೆಟ್ಟನ್ನು ಪರ್ಚೇಸ್ ಮಾಡಿದಾಗ ಅದಕ್ಕೆ ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಲ್ಲ, ಅದ್ರ ಮೇಲೆ ಡಿಪ್ರಿಷಿಯೇಷನ್ ಅಷ್ಟೇ ಚಾರ್ಜ್ ಮಾಡ್ಬೋದು, ಗೊತ್ತಾಯ್ತಲ್ವಾ. ಹಾಗಾಗಿ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಮೇಲೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿ, ಬಟ್ ಹೋಲ್ ಅಮೌಂಟನ್ನು ತಗೊಳೋ ಹಾಗೆ ಇಲ್ಲ. ಇನ್ನೊಂದು ಮೋಟರ್ ಕಾರ್ ಕೊಟ್ಟಿದ್ದಾರೆ, ಅದೂ ನೋನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಸೆಟನ್ನು ಪರ್ಚೇಸ್ ಮಾಡಿದರೆ ನೋ. ಅದ್ರ ಮೇಲೆ ಏನು ಮಾಡಬೇಕಾಗತ್ತೆ, ನಾವು ಡಿಪ್ರಿಷಿಯೇಷನನ್ನು ನೆನ್ಪಿಟ್ಟು ಚಾರ್ಜ್ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್. ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಬಟ್ ಈಗ ಮೋಟರ್ ಕಾರ್ ಇದೆ, 1,20,000 ಇದೆ, ನಾವು ಅದನ್ನು ಡೈರೆಕ್ಟಾಗಿ ತೊಗೊಳೋ ಹಾಗೆ ಇಲ್ಲ. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ಇದೆ, ಎಸ್. ಎಷ್ಟು ಇದು ಪ್ರೊಫೆಷ್ನಲ್ ಯೂಸಿಗೆ ಸಂಬಂಧಪಟ್ಟದ್ದು ಅಷ್ಟನ್ನು ತಗೋಬೇಕು. ಸ್ಯಾಲ್ರೀಸ್, ಎಸ್. ರೆಂಟ್ ಆಫ್ ಡಿಸ್ಪೆನ್ಸರಿ, ಡಿಸ್ಪೆನ್ಸರಿ ಅಂತ ಹೇಳಿದ್ರೆ ಕ್ಲಿನಿಕ್, ದವಾಖಾನೆ ಅಂತ ಹೇಳ್ತಾರಲ್ಲ ಅದು. ಸೊ ಅದಕ್ಕೆ ರೆಂಟ್ ಇದೆ, ಎಸ್. ಜನರಲ್ ಎಕ್ಸ್ಪೆನ್ಸಸ್, ಎಸ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಸಣ್ಣ ಪುಟ್ಟ ಎಕ್ಸ್ಪೆನ್ಸ್ ಇರುತ್ತಲ್ಲ ಅದು, ಎಸ್. ನೆಕ್ಸ್ಟು ಪರ್ಸ್ನಲ್ ಎಕ್ಸ್ಪೆನ್ಸಸ್ ನೋಡಿ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ನೋ, ಅದಕ್ಕೆ ಎಕ್ಸ್ಪೆನ್ಸಸ್ಗೆ ಏನಿಲ್ಲ, ಡಿಡಕ್ಷನ್ನು ಇಲ್ಲ. ದೆನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನೋ, ಇಲ್ಲ, ಅದಕ್ಕೂ ಇಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಬ್ಯಾಂಕ್, ಬ್ಯಾಂಕಿಂದ ಸಾಲ ತಗೊಂಡಿದ್ದ ನಾವು ಆವಾಗಲೇ ಆಗ ಮಾತಾಡಿದ್ವಿ ಅದರಲ್ಲಿ ರಿಸಿಪ್ಟ್ ಸೈಡಲ್ಲಿ, ಬಟ್ ಅದ್ರ ಮೇಲೆ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ. ಸೊ ಇದಕ್ಕೂ ನೋ. ಯಾಕೆ ಇಲ್ಲಿ ನೋ ಅಂತ ಹೇಳಿದರೆ ನೋಡಿ, ನೀವು ರಿಸಿಪ್ಟ್ ಸೈಡಲ್ಲಿ ನೋಡಿ, ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೈವೇಟ್ ಪರ್ಪಸ್ ಅಂತಾನೆ, ಅವನು ಪ್ರೈವೇಟ್ ಪರ್ಪಸ್ಸಿಗೆ ಲೋನ್ ತಗೊಂಡಿದ್ದಾನೆ, ಅದ್ರ ಮೇಲೆ ಇಂಟ್ರೆಸ್ಟನ್ನು ಕಟ್ತಾ ಇದ್ದಾನೆ, ಅದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗಲ್ಲ. ಅದೇ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್, ಈ ಪ್ರೊಫೆಷ್ನಲ್ ಪರ್ಪಸ್ಸಿಗೆ ಹಾಸ್ಪಿಟಲನಿಗೆ ಆಗಿ ಏನಾದರೂ ಲೋನ್ ತಗೊಂಡಿದ್ರೆ ಅದ್ರ ಮೇಲೆ ಬಡ್ಡಿ ಕಟ್ತಾ ಇದ್ರೆ ಅದು ಎಕ್ಸ್ಪೆನ್ಸಸ್ ಆಗ್ತಿದ್ದು, ಇದು ಪ್ರೈವೇಟ್ ಪರ್ಪಸ್ ಲೋನ್ ಆಗಿರೋದ್ರಿಂದ ಆ ಇಂಟ್ರೆಸ್ಟಿಗೆ ಏನಿಲ್ಲ, ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋ ಹಾಗೆ ಇಲ್ಲ. ಇನ್ನೊಂದು ಇನ್ಶೂರೆನ್ಸ್ ಆನ್ ಹೆಚ್ ಪಿ, ಅದು ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟದ್ದು, ಪ್ರೊಫೆಷನಲ್ದು ಅಲ್ಲ, ಇಟ್ ಈಸ್ ಆಲ್ಸೋ ನೋ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ, ಅದನ್ನು ತಗೋಬೇಡಿ. ಸೊ ಇಷ್ಟು ಗೊತ್ತಾಯಿತು. ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅಂತ ಒಮ್ಮೆ ನೋಡ್ಕೊಳ್ಳೋಣ. ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆ್ಯಂಡ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21, ಟೇಕಿಂಗ್ ಇನ್ ಟು ದ ಅಕೌಂಟ್ ಆಫ್ ಫಾಲೋವಿಂಗ್ ಫರ್ದರ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. 1/3 ಆಫ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಸ್ನಲ್ ಯೂಸ್ ಅಂತ ಹೇಳ್ತಾರೆ. ಅದೇ ಹಿಂದಿನ ಪ್ರಾಬ್ಲಮಲ್ಲಿ ಹೇಳಿದರು 1/3 ಪ್ರೊಫೆಷ್ನಲ್ ಯೂಸ್ ಅಂತ ಹೇಳಿದರು, ಇಲ್ಲಿ 1/3 ಪರ್ಸ್ನಲ್ ಯೂಸ್ ಅಂತ ಹೇಳಿದ್ದಾರೆ. ಟೋಟಲಲ್ಲಿ 1/3 ಪರ್ಸ್ನಲ್ ಯೂಸ್ ಆದರೆ ಹಾಗಾದ್ರೆ ಇನ್ನು ಉಳಿದಿರೋದು 2/3 ಯಾವುದಕ್ಕೆ ಸಂಬಂಧಪಟ್ಟದ್ದಂತಾಯಿತು, ಪ್ರೊಫೆಷ್ನಲ್ ಯೂಸ್ ಅಂತಾಯ್ತು. ನಾವು ಪ್ರೊಫೆಷ್ನಲ್ ಯೂಸಿಗೆ ಸಂಬಂಧಪಟ್ಟದ್ದನ್ನು ಮಾತ್ರ ತಗೋಬೇಕು, ಇದು ಒಂದನ್ನು ನೆನ್ಪಿಟ್ಕೋಬೇಕು. ಇನ್ನೊಂದು ಡಿಪ್ರಿಷಿಯೇಷನ್ ಅಲೋವೇಬಲ್ ಆನ್ ಮೋಟರ್ ಕಾರ್ ಆ್ಯಂಡ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸು 15% ಇದೆ. ಮೋಟರ್ ಕಾರ್ ಮೇಲೆ ಮತ್ತು ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಮೇಲೆ ಎರಡರ ಮೇಲೆ ಡಿಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಹಾಕಬೇಕು, 15%ನ್ನು ಚಾರ್ಜ್ ಮಾಡಬೇಕು ಅಂತೇಳಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಇಲ್ಲಿ ಹಾಕಿದ್ದೀನಿ ಮಕ್ಕಳೇ, ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ನೀವು ರಿಸಿಪ್ಟ್ ಸೈಡನ್ನು ನೋಡಿದಾಗ ಯಾವುದಕ್ಕೆಲ್ಲ ಎಸ್ ಅಂತ ಹೇಳಿದರೋ ಅವನ್ನೆಲ್ಲವನ್ನು ತೊಗೊತಾ ಇದ್ದೀರಿ. ಹೆಡ್ಡಿಂಗನ್ನು ಬರ್ಕೊಳ್ಳಿ, ಪ್ರೊಫೆಷ್ನಲ್ ರಿಸಿಪ್ಟ್ಸ್, ಸೇಲ್ ಆಫ್ ಮೆಡಿಷನ್ 25,250, ಕನ್ಸಲ್ಟೇಷನ್ ಫೀಸ್ 1,55,000, ವಿಸಿಟಿಂಗ್ ಫೀಸ್ 24,000.
ಇವನ್ನು 3 ಟೋಟಲ್ ಮಾಡ್ತೀರಿ 2,04,250 ಬಂತು. ಈಗ ಅಲೌಡ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವುದು ಈಸಿ ಆಗುತ್ತೆ ಅದನ್ನು ತಗೊಳ್ಳಿ ನೀವು. ಅಲ್ಲಿ ಯಾವುದೆಲ್ಲ ನಾವು ಎಸ್ ಅಂತ ಹೇಳಿದ ಎಕ್ಸ್ಪೆನ್ಸಿಗೆ ಅದನ್ನು ತಗೊಂತಾ ಬರೋಣ. ಕಾಸ್ಟ್ ಆಫ್ ಮೆಡಿಷನ್ 10,000, ಕಾರ್ ಎಕ್ಸ್ಪೆನ್ಸಸ್ 6,000 ಇದೆ. 6,000 ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ 1/3 ರಿಲೇಟಿಂಗ್ ಟು ಪರ್ಸ್ನಲ್ ಯೂಸ್ ಅಂತ. ಸೊ 1/3 ಅಂತ ಹೇಳಿದರೆ 2,000, 6,000 ಇಂಟು 1/3 ಮಾಡಿದರೆ ಎಷ್ಟು ಬಂತು, 2,000 ಬಂತು. ಆ 2,000 ರಿಲೇಟಿಂಗ್ ಟು ಪರ್ಸ್ನಲ್ ಯೂಸ್. ಸೊ ಪರ್ಸ್ನಲ್ ಯೂಸ್ದನ್ನು ಬಿಟ್ಟು ಪ್ರೊಫೆಷ್ನಲ್ ಯೂಸ್ಡ್ ಅಂತ ಹೇಳಿದರೆ ಔಟ್ ಆಫ್ 6,000 ಡಿಡಕ್ಟ್ 2,000 ರುಪೀಸು, ರಿಮೈನಿಂಗ್ ಇಸ್ 4,000 ಯು ಹ್ಯಾವ್ ಟು ಟೇಕ್. ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಯಾಲ್ರೀಸ್ ಕೊಟ್ಟಿದ್ದಾರೆ, ದಟ್ ಈಸ್ 4,600, ಟೇಕ್ ಇಟ್. ರೆಂಟ್ ಆಫ್ ಡಿಸ್ಪೆನ್ಸರಿ 1,600, ಜನರಲ್ ಎಕ್ಸ್ಪೆನ್ಸಸ್ 300 ತಗೊಳ್ಳಿ. ಇನ್ನು ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡಬೇಕು. ಯಾವುದ್ರ ಮೇಲೆ, ಕಾರ್ ಮೇಲೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು, ಸರ್ಜಿಕಲ್ ಇಕ್ವಿಪ್ಮೆಂಟ್ ಮೇಲೂ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಕಾರ್ ವ್ಯಾಲ್ಯೂ 1,20,000 ಇದೆ, ಹೇಳಿದ್ದಾರೆ 15% ಅಂತೇಳಿ. 15% ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೀರಿ, 18,000 ಬಂತು. 18,000 ಪೂರ್ತಿ ಡಿಪ್ರಿಷಿಯೇಷನ್ ಅಂತ ನೀವು ಡಿಡಕ್ಟ್ ಮಾಡೋ, ಯಾಕೆ ಅಂದರೆ ಕಾರ್ ಪೂರ್ತಿ ಪ್ರೊಫೆಷ್ನಲ್ ಯೂಸ್ ಆಗ್ತಾ ಇಲ್ಲ, ಅದರಲ್ಲಿ 1/3 ಪರ್ಸ್ನಲ್ ಯೂಸ್ ಆಗ್ತಾಯಿದೆ. ಈ 18,000 1/3 ಬಿಟ್ಟು ಉಳಿದು ತಗೋಬೇಕು. 1/3 ನೀವು ಬಿಡ್ತೀರಿ, 18,000 ಇಂಟು 1/3 ಮಾಡಿದಾಗ 6,000 ಬರುತ್ತೆ. ಸೊ 18,000 6,000 ಮೈನಸ್ ಮಾಡಿ 12,000 ತಗೋಬೇಕು. ಇದು ಮೆಥಡ್. ಇಲ್ಲ ನೀವು ಇನ್ನೂ ಎಕ್ಸ್ಪರ್ಟ್ ಇದ್ದೀರಿ, ನಿಮಗೆ ಆ ಕ್ಯಾಲ್ಕುಲೇಷನ್ ಇಲ್ಲ ಅಂತ ಹೇಳಿದರೆ, ನೀವು 1/3 2/3 ಅಂತ ಮಾಡಿಕೊಂಡು ಡೈರೆಕ್ಟಾಗಿ 18,000 ಇಂಟು 2/3 ಮಾಡಿದ್ರೂ 12,000 ಬರುತ್ತೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ತಗೋಬೋದು. ಒಂದು ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ವಿ ಆನ್ ಕಾರ್. ಇನ್ನೊಂದು ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ವಿ ಹ್ಯಾವ್ ಟು ಚಾರ್ಜ್ ಡಿಪ್ರಿಷಿಯೇಷನ್. 8,000 ಇಂಟು 15% ಅನ್ನು ಮಾಡ್ತೀರಿ. 8,000 ಇಂಟು 15% ಮಾಡಿ 1,200 ಅನ್ನು ಡೈರೆಕ್ಟಾಗಿ ತೊಗೊಂಡ್ರಿ. ಈಗ ನಿಮಗೆ ಮತ್ತೊಂದು ಕ್ವಶನ್ ಬರ್ಬೋದು, ಸರ್ ಕಾರಿಗೆ 1/3 ಅಂತ ಮಾಡಿದ್ರಿ, ಸರ್ಜಿಕಲ್ ಇಕ್ವಿಪ್ಮೆಂಟ್ಸಿಗೆ ಯಾಕೆ 1/3 ಅಂತ ಮಾಡಲ್ಲ ಅಂತೇಳಿ. ಯಾಕೆ ಅಂದರೆ ಕಾರು ಪರ್ಸ್ನಲ್ ಯೂಸು ಆಗಿದೆ, ಪ್ರೊಫೆಷ್ನಲ್ ಯೂಸು ಆಗಿದೆ. ನಾವು ಕಾರಲ್ಲಿ, ಕಾರಿಗೆ ಸಂಬಂಧಪಟ್ಟಂತೆ ಯಾವುದು ಪ್ರೊಫೆಷ್ನಲ್ ಯೂಸ್ ಆಗುತ್ತೋ ಅದನ್ನು ಮಾತ್ರ ನಾವು ತಗೊಂಡಿದ್ವಿ. ಬಟ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸು ಮನೆಯಲ್ಲೇನು ಯೂಸ್ ಆಗಲ್ಲ, ಹಾಸ್ಪಿಟ್ಲಲ್ಲಿ ಅಷ್ಟೇ ಯೂಸ್ ಆಗೋದ್ರಿಂದ ಅದು ಪೂರ್ತಿ ಡಿಪ್ರಿಷಿಯೇಷನ್ನು ಎಕ್ಸ್ಪೆನ್ಸಸ್ ಅಂತೇಳಿ ಟ್ರೀಟ್ ಮಾಡೋದಕ್ಕೆ ಇನ್ಕಮ್ ಟ್ಯಾಕ್ಸಲ್ಲಿ ಅವಕಾಶ ಇದೆ. ಹಾಗಾಗಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಟೋಟಲ್ ಮಾಡೋಣ. ಅಲೌಡ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಏನಿದೆ ಅದು 33,700 ಬರುತ್ತೆ. ಇವರ ಪ್ರೊಫೆಷ್ನಲ್ ರಿಸಿಪ್ಟ್ಸ್ ಎಷ್ಟಿತ್ತಪ್ಪ ಅಂದರೆ 2,04,250 ಇತ್ತು. ಅದರಿಂದ 33,700 ಮೈನಸ್ ಮಾಡಿದರೆ 1,70,550 ಉಳಿತು. 1,70,550 ಉಳಿತು. ಇದು ಇನ್ಕಮ್ ಫ್ರಮ್ ಪ್ರೊಫೆಷನ್. ಹಾಗಾಗಿ ಸೊ ಪ್ರಾಬ್ಲಮ್ಮು ಈಸಿ ಇರುತ್ತೆ ಮಕ್ಕಳೇ. ನೀವು ಪ್ರಾಬ್ಲಮನ್ನು ಕರೆಕ್ಟಾಗಿ ಓದ್ಕೋಬೇಕು, ನೀಟಾಗಿ ಅರ್ಥ ಆಗಬೇಕು, ರಿಸಿಪ್ಟ್ಸ್ ಗೊತ್ತಾಗಬೇಕು, ಪೇಮೆಂಟ್ಸ್ ಗೊತ್ತಾಗಬೇಕು. ರಿಸಿಪ್ಟ್ಸಲ್ಲಿ ಯಾವುದು ಇನ್ಕಮ್ಮು, ಆಮೇಲೆ ಪೇಮೆಂಟ್ಸಲ್ಲಿ ಯಾವುದು ಎಕ್ಸ್ಪೆನ್ಸ್ ಗೊತ್ತಾಗಬೇಕು, ಯಾವುದು ಎಕ್ಸ್ಪೆನ್ಸಸ್ಸು ಯಾವುದು ಇನ್ಕಮ್, ಅದನ್ನು ಮಾತ್ರ ಪಿಕ್ ಮಾಡ್ಕೋಬೇಕು ನೀವು. ಉಳಿದನ್ನು ಬಿಟ್ಬಿಡ್ಬೇಕು. ಅದನ್ನು ಪಿಕ್ ಮಾಡಿಕೊಂಡು ಈ ಫಾರ್ಮೆಟಲ್ಲಿ ಹಾಕಿದರೆ ಸಾಕು, ನಿಮಗೆ ಆನ್ಸರ್ ಬರುತ್ತೆ. ಇವತ್ತಿನ ಈ ಕ್ಲಾಸಲ್ಲಿ 2 ಪ್ರಾಬ್ಲಮನ್ನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಅಂತೂ ಮಾಡಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕಲೀರಿ. ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೆ 2 ಪ್ರಾಬ್ಲಮನ್ನು ಕಲಿಸ್ಕೊಡ್ತೀನಿ. ಅವಾಗ ನಿಮಗೆ ಇದು ಇನ್ಕಮ್ ಫ್ರಮ್ ಪ್ರೊಫೆಷನ್ನು ತುಂಬ ಈಸಿ ಆಗ್ತಾ ಹೋಗುತ್ತೆ. ಅದರ ನೆಕ್ಸ್ಟ್ ಸೆಷನ್ನ ಪ್ರಾಬ್ಲಮ್ಗಳನ್ನು ನೀವೇ ಫಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಆನ್ಸರನ್ನು ನೋಡೋ ಥರ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.